ನಮಸ್ಕಾರ ನಾವು ನೋಡೋ ಸುದ್ದಿಗೂ ನೀವು ನೋಡೋ ಸುದ್ದಿಗೂ ಜಗತ್ತು ನೋಡುವ ಸುದ್ದಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಹಾಗೆ ಪ್ರತಿಯೊಂದು ಸುದ್ದಿಗೂ ಒಂದು ಅಂತರಂಗ ಇರುತ್ತೆ ಆ ಸುದ್ದಿಯ ಅಂತರಂಗವನ್ನು ನಿಮ್ಮೆದುರಿಗೆ ಇಡುವ ಪ್ರಯತ್ನವೇ ಅಂತರಂಗ ಸುದ್ದಿ ನಾನು ನಿಮ್ಮ ಕಿರಿಕಿರ್ತೀನಿ ಇಡೀ ರಾಜ್ಯ ಅಲ್ಲೋಲ ಕಲ್ಲೋಲ ಕಲ್ಲೋಲಾಗೋಗ್ಬಿಟ್ಟಿದೆ ಅಂದರೆ ಯಾವತ್ತೂ ಕೇಳಿದ್ರು ಅಂದರೆ ಸಾಕಷ್ಟು ಜನ ಕೇಳದೇ ಇರೋ ಒಂದು ಹೊಸ ಪದ ಕಾಯಿನ್ ಬಿಟ್ ಕಾಯಿನ್ ಕಾಂಗ್ರೆಸ್ನವರು ಬಾಯಲ್ಲೂ ಬಿಟ್ಕಾಯ್ನು ಬಿ ಜೆ ಪಿಯವ್ರ ಬಾಯಲ್ಲೂ ಬಿಟ್ಕಾಯಿನು ಜೆ ಡಿ ಎಸ್ನವರು ಬಿಟ್ಕಾಯ್ನು ಎಲ್ಲ ಕಾಯಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನಿದು ಕಾಯಿನ್ ಈ ಕಾಯಿನ್ ಹಗರಣ ಯಾಕೆ ಇಷ್ಟೊಂದು ಸದ್ದು ಮಾಡ್ತಿದೆ ಏನಿದು ಹಗರಣ ಅವೆಲ್ಲ ತುಂಬ ಒಳಗೆ ಹೋಗೋದು ಬೇಡ ನಾವಿವಾಗ ಆದರೆ ಸಾಕಷ್ಟು ಜನಕ್ಕೆ ಈ ಕಾಯಿನ್ ಅಂದರೆ ಏನು ಅಂತ ಫಸ್ಟ್ ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ನಿಮಗೆ ಇವತ್ತು ನಾನು ಅಂತರಂಗ ಸುದ್ದಿಯಲ್ಲಿ ಪರಿಚಯಿಸ್ತಾ ಇದ್ದೀನಿ ಬಿಟ್ಕಾಯಿನ್ ಬಿಟ್ಕಾಯಿನ್ ಏನಿದು ಬಿಟ್ಕಾಯಿನ್ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಈಗ ನಿಮ್ಮ ಹತ್ರ ಒಂದು ನೂರು ರೂಪಾಯಿ ನೋಟಿದೆ ಆ ನೂರು ರೂಪಾಯಿ ನೋಟು ಯಾವತ್ತಿದ್ರೂ ನೂರು ರೂಪಾಯಿ ನೋಟೆ ಅಂದರೆ ಅದೊಂದು ಪೇಪರ್ ಕರೆನ್ಸಿ ಅದು ಯಾವತ್ತೂ ನೂರ ಒಂದು ರೂಪಾಯಿ ಆಗಲ್ಲ ಅದು ಯಾವತ್ತೂ ಎಂಬತ್ತೊಂಬತ್ತು ರೂಪಾಯಿ ಆಗಲ್ಲ ಅದು ಹಾಗೆ ಅದು ಅದೊಂದು ಫಿಕ್ಸೆಡ್ ಕರೆನ್ಸಿ ಅದು ಅದು ಒಂದು ದೇಶದ ಅಂದರೆ ಅದು ಡಾಲರ್ ಆಗಿರ್ಬೋದು ಪೌಂಡ್ಸ್ ಆಗಿರ್ಬೋದು ಯೂರೋ ಆಗಿರ್ಬೋದು ರುಪೀಸ್ ಆಗಿರ್ಬೋದು ಎನ್ ಆಗಿರ್ಬೋದು ಯಾವುದೇ ಆಗಿರಲಿ ಬೇರೆ ಬೇರೆ ದೇಶದ ಆಯಾ ಕರೆನ್ಸಿಗಳೇನಿರ್ತದೆ ಅಲ್ಲಿನ ಗೌರ್ಮೆಂಟು ಮತ್ತು ಅಲ್ಲಿನ ರಿಸರ್ವ್ ಇಲ್ಲಿ ನಾವು ಆರ್ ಬಿ ಐ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೆ ಹೇಳ್ತೀವಿ ಹಾಗೆ ಆಯಾ ದೇಶಕ್ಕೆ ಒಂದೊಂದು ಬ್ಯಾಂಕ್ಗಳಿರುತ್ತೆ ಅದನ್ನು ಹ್ಯಾಂಡಲ್ ಮಾಡುತ್ತೆ ಇಷ್ಟು ನೋಟ್ ಪ್ರಿಂಟ್ ಆಗಬೇಕು ಅಂತ ಇರುತ್ತೆ ಇಷ್ಟು ಚಲಾವಣೆಯಲ್ಲಿರುತ್ತೆ ಹೀಗೆ ಇದನ್ನು ಹೊರತುಪಡಿಸಿ ನಮಗೆ ಡಿಜಿಟಲ್ ಕರೆನ್ಸಿ ಗೊತ್ತು ಅಂದರೆ ನಾವು ನೀವು ಈಗ ಫೋನ್ಪೇ ಮಾಡ್ತೀವಿ ಗೂಗಲ್ ಪೇ ಮಾಡ್ತೀವಿ ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತೀವಿ ಅದು ಡಿಜಿಟಲ್ ಕರೆನ್ಸಿ ಅದನ್ನು ಮೀರಿದ ಒಂದೇ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಅಂದರೆ ಅದೇ ಕ್ರಿಪ್ಟೋ ಕರೆನ್ಸಿ ಅಂತಲ್ಲ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾನೂರಕ್ಕೂ ಹೆಚ್ಚು ಬೇರೆ ಬೇರೆ ಥರದ ಕ್ರಿಪ್ಟೋ ಕರೆನ್ಸಿಗಳಿದೆ ಅದರಲ್ಲಿ ನಂಬರ್ ಒನ್ ಕಾಯಿನ್ ಈ ಬಿಟ್ಕಾಯಿನು ಒಂಥರ ಇದಕ್ಕೆ ಹೆಂಗೆ ಅಂತಂದರೆ ಇದು ಗೌರ್ಮೆಂಟ್ ಇಲ್ಲ ಇದಕ್ಕೊಬ್ಬ ಹೆಡ್ ಅಂತ ಇಲ್ಲ ಇದಕ್ಕೊಂದು ರೂಪ ಇಲ್ಲ ಅಂದರೆ ನೋಡಿ ಇದು ನೂರು ಕಾಯಿಂದು ಇದು ನೋಟು ಹಂಗಿಲ್ಲ ಇದು ಇದೊಂದು ಚೈನ್ ಲಿಂಕಲ್ಲಿ ನಡೆಯುತ್ತೆ ಪಿಯರ್ ಟು ಪಿಯರ್ ಅಂತ ಹೇಳ್ತೀವಿ ಒಂದು ಬ್ಲಾಕ್ ಚೈನಲ್ಲಿ ನಡೆಯುತ್ತದೆ ಮತ್ತು ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್ ಅಂದರೆ ನೀವು ಇವಾಗ ನಾನು ಒಂದು ಒಂದು ಬಿಟ್ಕಾಯ್ನನ್ನು ಯಾರಿಗೋ ಕಳಿಸಿದ್ದೀನಿ ಅಂತಂದರೆ ಅದು ಓಪನ್ ಸೋರ್ಸಲ್ಲಿ ಹಂಗೆ ಇರುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಕಂಪ್ಲೀಟ್ಲಿ ಎಲ್ಲ ಒಂಥರ ಟ್ರಾನ್ಸ್ಪರೆಂಟಾಗಿ ನಡೆಯುತ್ತೆ ಆದರೆ ಇಲ್ಲಿ ಯಾರೂ ಸಹಿತ ಇದಕ್ಕೊಬ್ಬ ಹೆಡ್ ಅಂತ ಇಲ್ಲ ಅದಕ್ಕೊಂದು ಗೌ ಇನ್ನೊಂದೇನು ಗೊತ್ತಾ ಬ್ಯೂಟಿ ಇದನ್ನು ಯಾರು ಹಿಡಿದ್ನಲ್ಲ ಅವ್ನು ಯಾರು ಅನ್ನೋದೇ ಇಲ್ಲಿ ತನಕನೂ ಗೊತ್ತಿಲ್ಲ ಒಂದು ಹೆಸರು ಮಾತ್ರ ಸಟೋಶಿ ನಕಾಮೋಟಾ ಅಂತ ಅಂದರೆ ಫೌಂಡ್ರ್ ಅವನ ಅವನೊಂದು ಹೆಸರು ಓಡಾಡುತ್ತೆ ಅಷ್ಟೇ ಬಿಟ್ಟರೆ ಯಾವುದೇ ಕಾರಣಕ್ಕೂ ಇದನ್ನು ಮೂಲ ಕಂಡು ಹಿಡಿದವರು ಒಂದು ಗ್ರೂಪಾ ಒಂದು ಎಂಟಿಟಿನಾ ಒಬ್ಬನೇ ಸಿಂಗಲ್ ಮನುಷ್ಯನ ಗೊತ್ತಿಲ್ಲ ಅವನಿಗೆ ಏನು ಗುರು ನೂರು ರೂಪಾಯಿ ಇದ್ದಿದ್ದು ನೂರು ರೂಪಾಯಿನೇ ಇರುತ್ತೆ ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗೋಲ್ಲ ನನಗೆ ಇದು ಇಷ್ಟ ಇಲ್ಲ ಯಾಕೆ ನಾನು ನಂದು ದುಡ್ಡನ್ನು ನಾನು ಯಾಕೆ ಗೌರ್ಮೆಂಟ್ ನಾನೀಗ ಬ್ಯಾಂಕಿಗೆ ಹಾಕಬೇಕು ಬ್ಯಾಂಕ್ನವ್ರು ಅದನ್ನು ಬಡ್ಡಿಗೆ ಬಿಡ್ತಾರೆ ಏನು ಸಾವಿರ ಇದ್ದಾವೆ ನನ್ನ ದುಡ್ಡು ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಥರ ಆರಂಭವಾಗಿದ್ದೆ ಕ್ರಿಪ್ಟೋ ಕರೆನ್ಸಿಗಳು ಅದರಲ್ಲಿ ವೆರಿ ಸಕ್ಸಸ್ಫುಲ್ ನಾನು ಹೇಳಿದ ಹಾಗೆ ಬಿಟ್ಕಾಯಿನ್ ಇವತ್ತು ಇವತ್ತಂದರೆ ಈ ಈ ವಿಡಿಯೋನ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಒಂದು ಬಿಟ್ಕಾಯಿನ್ನ ವ್ಯಾಲ್ಯೂ ನಲವತ್ತೆಂಟು ಲಕ್ಷದ ಅರವತ್ತೆರಡು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿ ಈ ಕ್ಷಣಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಆಶ್ಚರ್ಯ ಆಗ್ಬೋದು ಇದೊಂಥರ ಗ್ಯಾಬ್ಲಿಂಗ್ ಶೇರ್ ಮಾರ್ಕೆಟ್ ಥರ ಇವತ್ತಿಷ್ಟಿತ್ತು ರೇಟು ನಾಳೆ ಇಷ್ಟ ಅಂತೆಲ್ಲ ಆಗುತ್ತಲ್ಲ ಸೇಮ್ ಇಲ್ಲೂ ಹಾಗೆ ಆಗುತ್ತೆ ಒಂಬತ್ತು ವರ್ಷದ ಕೆಳಗೆ ಒಂದು ಪಿಜ್ಜಾ ತೊಗೊಳಕ್ಕೆ ಅಂದರೆ ಅವ್ಯಾಲ್ಯೇಟ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಹತ್ತು ಸಾವಿರ ಕಾಯಿನ್ಸನ್ನು ಕೊಡಬೇಕಿತ್ತಂತೆ ಹತ್ತು ಸಾವಿರ ಬಿಟ್ ಕಾಯಿನ್ಸ್ ಕೊಟ್ಟರೆ ಒಂದು ಪಿಜ್ಜಾ ನೀವು ಅವತ್ತು ಹತ್ತು ಸಾವಿರ ಕೊಟ್ಟು ಒಂಬತ್ತು ವರ್ಷದ ಕೆಳಗಡೆ ಒಂದು ಪಿಜ್ಜಾ ತಿಂದಿರಲಿಲ್ಲ ಅಂದಿದ್ದರೆ ಅವತ್ತು ಬಿಟ್ ಕಾಯಿನ್ ಮೇಲೆ ಹಾಕಿದ್ದಿದ್ರೆ ನಲವತ್ತೆಂಟು ಲಕ್ಷದ ಅರವತ್ತೆರಡು ಸಾವಿರದ ಇನ್ನೂರ ಅರವತ್ತೈದು ಇಂಟು ಹತ್ತು ಸಾವಿರ ಲೆಕ್ಕ ಹಾಕಿ ಎರಡು ಸಾವಿರದ ಹತ್ತರಲ್ಲಿ ಝೀರೋ ಪಾಯಿಂಟ್ ಝೀರೋ ನೈನ್ ಡಾಲರ್ ಇತ್ತು ಒಂದು ಬಿಟ್ ಕಾಯಿನ್ ವ್ಯಾಲ್ಯೂ ಝೀರೋ ಪಾಯಿಂಟ್ ಝೀರೋ ನೈನ್ ಡಾಲರ್ ಇವತ್ತು ಅರವತ್ತ್ಮೂರು ಸಾವಿರ ಚಿಲ್ಲರೆ ಡಾಲರ್ ಎಲ್ಲಿಂದೆಲ್ಲಿಗೆ ಹೀಗಾಗಿ ಈ ಬಿಟ್ಕಾಯಿನ್ ಇವಾಗ ಬಹಳ ಸದ್ದು ಇದೆ ನಾವು ಕೇಳ್ತಾ ಇದೀವಲ್ಲ ಅವ್ರಿಷ್ಟು ಬಿಟ್ಕಾಯಿನ್ ತಗೊಂಡ್ರಂತ ಬಿಟ್ ಬಿಟ್ಕಾಯಿನ್ ತೊಗೊಂಡ್ರಂತೆ ಒಂದು ಬಿಟ್ಕಾಯಿನ್ ನಲವತ್ತೆಂಟು ಲಕ್ಷದಂಗೆ ಲೆಕ್ಕ ಹಾಕಿ ಯಾರ್ಯಾರು ಎಷ್ಟೆ ತೊಗೊಂಡವ್ರೆ ಅಂತ ಆಮೇಲೆ ಇದನ್ನು ತಗೊಳ್ಬೇಕಾದ್ರೂ ಅಯ್ಯೋಯೋ ಒಂದು ಕಾಯಿನ್ಗೆ ನಲವತ್ತೆಂಟು ಲಕ್ಷ ಯಾರು ತಗೋತಾರೋ ಅಂತೇನಿಲ್ಲ ಹತ್ತು ಸಾವಿರ ರೂಪಾಯಿದ್ರೆ ಹತ್ತು ಸಾವಿರ ರೂಪಾಯಿಗೂ ತೊಗೋಬೋದು ಅಂದರೆ ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಅಷ್ಟು ನಿಮ್ಮ ಹತ್ರ ವ್ಯಾಲ್ಯೂ ಇರುತ್ತೆ ಈ ನಲವತ್ತೆಂಟು ಲಕ್ಷ ಇದ್ದಿದ್ದು ಇವತ್ತು ನೀವು ಹತ್ತು ಸಾವಿರ ಕೊಟ್ಬಿಟ್ಟು ಏನು ಬಿಟ್ಕಾಯಿನ್ ಪರ್ಚೇಸ್ ಮಾಡಿರ್ತೀರಿ ಈ ನಲತ್ತೆಂಟು ಲಕ್ಷ ನಾಳೆ ದಿನ ತೊಂಬತ್ತಾರು ಲಕ್ಷ ಆದಾಗ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಆಗಿರುತ್ತೆ ಸೊ ಹೀಗೆ ಇದರ ಕ್ಯಾಲ್ಕುಲೇಷನ್ ಅದೇನೇ ಇರಲಿ ಈ ಬಿಟ್ಕಾಯಿನ್ ಅನ್ನೋದೇನಿದೆಯಲ್ಲ ಇದು ನಾನು ಆಗಲೇ ಹೇಳೋದಿದ್ದಂಗೆ ಎನ್ಕ್ರಿಪ್ಟೆಡ್ ನಾವು ಕ್ರಿಪ್ಟೋ ಕರೆನ್ಸಿ ನೀವು ವಾಟ್ಸಪ್ಪಲ್ಲಿ ನೋಡಿರ್ತೀರ ಯುವರ್ ಮೆಸೇಜ್ ಹ್ಯಾಸ್ ಬೀನ್ ಎನ್ಕ್ರಿಪ್ಟೆಡ್ ಅಂದರೆ ಸೆಕ್ಯೂರ್ಡ್ ನೀವು ಇಲ್ಲಿ ಸೇಫಾಗಿದೆ ಏನು ಸಮಸ್ಯೆ ಇಲ್ಲ ಎನ್ಕ್ರಿಪ್ಟ್ ಆಗಿದೆ ನಿಮ್ಮ ಕರೆನ್ಸಿಯಲ್ಲಿ ಅಂತ ಹೇಳ್ತಾರೆ ಆದರೆ ಟೋಟಲ್ ಅಂದರೆ ಇಲ್ಲಿಯ ತನಕ ಮಾಡಿರೋದು ಹದಿನೆಂಟು ಪಾಯಿಂಟ್ ಎಂಟು ಮಿಲಿಯನ್ ಬಿಟ್ಕಾಯಿನ್ಸ್ ಇದೆ ಆ್ಯಸ್ ಆಫ್ ನೋವು ಅಂದರೆ ಇದನ್ನೇನು ಹೇಳ್ತೀವಿ ಮೈನಿಂಗ್ ಮಾಡೋದು ಅಂತ ಅಂದರೆ ನೀನು ಮಾಡ್ಕೊಂಡು ಹೋಗ್ತಾ ಇರೋದಲ್ಲ ಇಪ್ಪತ್ತೊಂದು ಮಿಲಿಯನ್ ಬಿಟ್ಕಾಯಿನ್ಸ್ ಅಷ್ಟೇ ಮೈನ್ ಮಾಡಕ್ಕೆ ಸಾಧ್ಯ ಅದು ಎರಡು ಸಾವಿರದ ನೂರ ನಲವತ್ತನೇ ಇಸ್ವಿಗೆ ಲಾಸ್ಟ್ ಬಿಟ್ಕಾಯ್ನನ್ನ ಮೈನ್ ಮಾಡ್ತಾರೆ ಇಲ್ಲಿಯ ತನಕ ಟ್ರಾನ್ಸಾಕ್ಷನ್ಲಿ ಹದಿನೆಂಟು ಪಾಯಿಂಟ್ ಎಂಟು ಮಿಲಿಯನ್ ಇಷ್ಟಿದೆ ಟ್ರಾನ್ಸಾಕ್ಷನ್ ನಡೀತಾ ಇದೆ ಈಗ ಬಿಟ್ಕಾಯಿನ್ಸ್ ಅಷ್ಟು ಆ ಹದಿನೆಂಟು ಪಾಯಿಂಟ್ ಎಂಟು ಮಿಲಿಯನ್ ಕಾಯಿನ್ಸ್ಗೆ ಆರುನೂರ ಅರವತ್ತೆಂಟು ಮಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಆಲ್ರೆಡಿ ಅದರಲ್ಲಿ ನಮಗೆ ಈಗ ಏನು ಕೇಳ್ತಾ ಇದ್ದೀವಲ್ಲ ಈ ಕರ್ನಾಟಕ ಟ್ರಾನ್ಸಾಕ್ಷನ್ ಒಂದು ಇರ್ಬೋದು ಸೆಕೆಂಡ್ರಿ ಅದನ್ನು ಹ್ಯಾಕ್ ಮಾಡಿ ತೊಗೊಂಡಿದ್ದಾರೆ ಹಾಗೆ ಹಿಂಗೆ ಹ್ಯಾಕರ್ಗಳ ಇದೆ ರಾಮ್ಸಮ್ ವೇರ್ಸು ಅಥವಾ ವೈರಸಸ್ಸು ಈ ಥರದ್ದೆಲ್ಲ ಸಮಸ್ಯೆಗಳು ಬಂದಾಗ ಸಾಕಷ್ಟು ಬಿಟ್ಕಾಯಿನ್ಗಳನ್ನು ಕಳೆದುಕೊಂಡಿದ್ದೂ ಇದೆ ನಾಶ ಆಗಿದ್ದೂ ಇದೆ ಅಟ್ ದ ಸೇಮ್ ಟೈಮ್ ಇವತ್ತಿಗೂ ಇಪ್ಪತ್ತು ಪರ್ಸೆಂಟ್ ಬಿಟ್ಕಾಯಿನ್ ಇವತ್ತು ಹದಿನೆಂಟು ಪಾಯಿಂಟ್ ಎಂಟು ಮಿಲಿಯನ್ ಟ್ರಾನ್ಸಾಕ್ಷನ್ ಇದೆ ಅಂತ ಏನು ಹೇಳಿದೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಏನಿದೆ ಅದು ಇಲ್ಲವೇ ಇಲ್ಲ ಅಂದರೆ ನೀವು ಪಾಸ್ವರ್ಡು ಅಥವಾ ನಿಮ್ಮ ಐಡೆಂಟಿಟಿ ಸರಿಯಾಗಿ ಕೊಡದೇ ಇದ್ದರೆ ಅಥವಾ ನೀವು ಮರ್ತು ಹೋಗಿಬಿಟ್ಟಿದ್ರೆ ಆ್ಯಂಡ್ ಕೆಲವರು ಕ್ರಿಪ್ಟೋ ಕರೆನ್ಸಿ ಯಾರಿಗೂ ಹೋದರೆ ಇದರಲ್ಲಿ ನಾಮಿನಿ ಬರಲ್ಲ ಬ್ಯಾಂಕಿಗೆ ತಕ್ಷಣ ಸರ್ ನೀವು ಹೋದರೆ ಯಾರಿಗಿದು ಅಂತ ಕೇಳ್ತಾರಲ್ಲ ಇಲ್ಲವೆಲ್ಲ ಇಲ್ಲ ನಿಮ್ಗೆ ಬೇಕು ಅಂದರೆ ನಿನ್ನ ಹೆಂಡತಿಗೋ ನಿಮ್ಮ ಅಣ್ಣಂಗೋ ನಿಮ್ಮ ಅಕ್ಕಂಗೋ ನಿಮ್ಮ ತಂಗಿ ನೋಡಮ್ಮ ಇದೊಂದು ಪಾಸ್ವರ್ಡು ಇದು ನೆನ್ಪಿಟ್ಕೊಂಡ್ರು ಇದು ನನ್ನ ಫೋನ್ ನಂಬರ್ಗೆ ಹಿಂಗೆ ಪಾಸ್ವರ್ಡ್ ಬರ್ತದೆ ಇಟ್ಕೊಂಡ್ರು ನಾನು ಹೋದ್ರೆ ಹೋದರೆ ಬೇಕಾಗುತ್ತೆ ಅಂತ ಕೊಟ್ಟಿದ್ದರೆ ಓಕೆ ಇಲ್ಲ ಅಂತಂದರೆ ಗಯ ಹೋಯ್ತದಷ್ಟೇ ಸೊ ಆ ಥರ ಇಪ್ಪತ್ತು ಪರ್ಸೆಂಟಷ್ಟು ಕಾಯಿನ್ಗಳು ಇವತ್ತಿಗೆ ಇಲ್ಲ ಇನ್ನು ನಾನಾಗಲೇ ಹೇಳಿದಾಗೆ ಹ್ಯಾಕಿಂಗ್ ಒಂದು ಭಾಳ ದೊಡ್ಡ ಸಮಸ್ಯೆ ಅಂದರೆ ಬಿಟ್ಕಾಯಿನ್ ನೋಡಿರಿ ಇಷ್ಟು ಎನ್ಕ್ರಿಪ್ಟೆಡ್ ಇರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತಲೂ ಸಾಕಷ್ಟು ಜನ ಇದನ್ನು ಬೇರೆ ಬೇರೆ ರೂಪಗಳಲ್ಲಿ ಹ್ಯಾಕ್ ಮಾಡಿದ್ದಿದೆ ಅದೇ ಆ ಹ್ಯಾಕ್ ಆಗಿದೆ ಅದನ್ನು ಇಲ್ಲಿ ಯಾರ್ಯಾರಿಗೋ ಅಧಿಕಾರಿಗಳು ಕೊಟ್ಟಿದ್ದಾರೆ ಪೊಲಿಟಿಷಿಯನ್ಸ್ ಕೊಟ್ಟಿದ್ದಾರೆ ಕಾಯಿನ್ಸು ಅಂತ ಕೇಳಿ ಬರ್ತಾ ಇದೆ ಅದೇನೇ ಇರಲಿ ಇವಾಗ ಈ ಬಿಟ್ಕಾಯಿನ್ ಅನ್ನೋದೇನಿದೆ ಅದನ್ನು ಇವಾಗ ನೀವು ಲ್ಯಾಂಬೋರ್ಗೆ ಕಾರ್ ತಗೋಬೇಕು ಅಂತಂದರೆ ನೀವು ರುಪೀಸ್ ಅಂದರೆ ರುಪೀಸ್ ರುಪೀಸ್ ಕೊಡಬೇಕು ಡಾಲರ್ ಕೊಡಬೇಕು ಅಂತಲಿಲ್ಲ ಬಿಟ್ಕಾಯಿನ್ ರೂಪದಲ್ಲೂ ಪರ್ಚೇಸ್ ಮಾಡ್ತಾರೆ ಬಿಟ್ಕಾಯಿನ್ಸ್ ಕೊಟ್ಟು ಇವತ್ತು ಗಾಡಿ ಪರ್ಚೇಸ್ ಮಾಡ್ಬೋದು ಮತ್ತೊಂದು ಪರ್ಚೇಸ್ ಮಾಡ್ಬೋದು ಬಿಟ್ಕಾಯಿನ್ ಅಂದರೆ ಒಂಥರ ಲೀಗಲ್ ಕರೆನ್ಸಿ ಥರ ಆಗ್ತಾಯಿದೆ ಬಟ್ ಆಯಾ ದೇಶಗಳು ಅದಕ್ಕೆ ಬೇಕಾದ ಹಾಗೆ ರೂಲ್ಸ್ಗಳನ್ನು ಹಾಕ್ಕೊಂಡಿದೆ ನಿಯಮಗಳನ್ನು ಇಟ್ಕೊಂಡಿದೆ ಈ ಥರದೆಲ್ಲ ನೋಡಿ ಹೀಗೆಲ್ಲ ಸ್ಕ್ಯಾಮ್ಗಳೆಲ್ಲ ಆಗ್ಬಿಟ್ರೆ ಅನ್ನೋ ಕಾರಣಕ್ಕೆ ದುಡ್ಡು ಮೇಲೆ ಕಂಟ್ರೋಲ್ ಇರೋಲ್ಲ ಅನ್ನೋ ಕಾರಣಕ್ಕೆ ಹೀಗೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಇನ್ನು ಈ ಬಿಟ್ಕಾಯಿನ ಇಟ್ಕೊಂಡು ಅದೆಷ್ಟೋ ಜನ ಅಂದರೆ ಆ್ಯಸ್ ಪರ್ ಒಂದು ರೆಕಾರ್ಡ್ಸ್ ಪ್ರಕಾರ ಒಂದು ಲಕ್ಷದಷ್ಟು ಜನ ಮಿಲಿಯನಿಯರ್ ಬಿಲಿಯನೇರ್ಗಳಾಗಿದ್ದಾರೆ ಬರೀ ಕಾಯಿನ್ಸ್ನ ಇಟ್ಕೊಂಡು ಬಿಟ್ಕಾಯಿನ್ಸ್ನ ಅವ್ರ ವ್ಯಾಲೆಟ್ಟಲ್ಲಿ ಇಟ್ಕೊಂಡು ಅವ್ರು ಯಾರಿಗೂ ಗೊತ್ತಾಗಲ್ಲ ಪ್ರಪಂಚದಲ್ಲಿ ಸೊ ಆ ಥರ ಶ್ರೀಮಂತರು ಆಗ್ತಾ ಇದ್ದಾರೆ ಬ್ಯಾಂಡ್ ನಾನು ಆಗಲೇ ಹೇಳಿದಂಗೆ ಇದನ್ನು ಬರೀ ನಾವು ಕ್ರಿಪ್ಟೋ ಕರೆನ್ಸಿಯನ್ನಾಗಲಿ ಅಥವಾ ಯಾವುದೇ ಬಿಟ್ಕಾಯಿನಾಗಲಿ ನಾವು ಓಕೆ ಹಾಕಿದ್ದೀನಿ ಯಾವತ್ತೋ ಬಂದೇ ಬರುತ್ತೆ ಗೆದ್ದೇ ಗೆಲ್ತೀನಿ ಅಂತೆಲ್ಲ ಇಲ್ಲ ಇಟ್ಸ್ ಅ ಗ್ಯಾಂಬ್ಲಿಂಗ್ ಜೂಜ್ ಆಡ್ದಂಗೆ ಇದೆ ಯಾಕೆ ಅಂತಂದರೆ ನಾನೇ ಹೇಳ್ತಾಯಿದ್ದೀನಿ ನಿಮಗೆ ಈ ಲಾಸ್ಟು ಕೋವಿಡ್ ಟೈಮ್ನಲ್ಲಿ ಆಲ್ಮೋಸ್ಟ್ ಇವತ್ತು ನಲವತ್ತೆಂಟು ಲಕ್ಷ ಇದೆ ನಾನೇ ನೋಡಿದ್ದೀನಿ ಮೂವತ್ತೊಂದು ಲಕ್ಷಕ್ಕೆ ಮೂವತ್ತೆರಡು ಲಕ್ಷಕ್ಕೆಲ್ಲ ಹೋಗಿತ್ತು ಕೆಲವರು ವಾಪಸ್ ತೊಗೊಂಡ್ರು ವಾಪಸ್ ತೊಗೊಂಡೋಗಿ ಅಂದರೆ ಪರ್ಚೇಸ್ ಮಾಡೋರು ಇಲ್ಲದೇ ಇದ್ದಾಗ ಸಪ್ಲೈ ಸಪ್ಲೈ ಕಮ್ಮಿ ಆದಾಗ ಇಳಿಯುತ್ತೆ ಎಲ್ಲರೂ ಡಿಮ್ಯಾಂಡ್ ಇಲ್ಲೋಗರು ಕಮ್ಮಿ ಆಗ್ಬಿಟ್ಟು ತಗೋ ಇದೇ ಟೈಮು ತಗೊಂಡ್ಬಿಡೋಣ ಚೆನ್ನಾಗಿ ಅಂತ ಇನ್ವೆಸ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ತೊಗೊಳಕ್ಕೆ ಶುರು ಮಾಡಿದ್ರೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗೆ ಇದಕ್ಕೊಂದು ಒಂದು ಸ್ಯಾಚುರೇಷನ್ ಪಾಯಿಂಟ್ ಒಂದು ಎಂಡ್ ಅಂತ ಇರುತ್ತೆ ಆದರೆ ನಾನು ಅದೇ ಹೇಳಿದಂಗೆ ಅದಕ್ಕೆ ಎರಡು ಸಾವಿರದ ನೂರ ನಲವತ್ತಕ್ಕೆ ಲಾಸ್ಟ್ ಬಿಟ್ಕಾಯಿನ್ ಮೈನಿಂಗ್ ಆಗೋದು ಅಲ್ಲಿ ತನಕ ನಾವು ನೀವೆಲ್ಲ ಅಂತ ಆರಾಮ್ ನೋಡ್ಬೋದು ಆ್ಯಂಡ್ ನಾವು ನೀವು ಅಂದ್ಕೊಂಡು ಸುಲಭವೂ ಇಲ್ಲ ಈ ಬಿಟ್ಕಾಯಿನ್ ಒಂದು ಸರ್ವೆ ಹೇಳುತ್ತೆ ಹತ್ತು ಜನರಲ್ಲಿ ಒಬ್ಬರಿಗೆ ಮಾತ್ರ ಈ ಬಿಟ್ಕಾಯಿನ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ ಅಂತ ಹ್ಞೂ ಎಷ್ಟೇ ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಎಷ್ಟೇ ಈ ಬ್ಲಾಕ್ ಚೈನಿಂಗು ಪಿಯರ್ ಟು ಪಿಯರು ಅದು ಇದು ಸಾವಿರ ಹೇಳಿ ಎಂಡ್ ಆಫ್ ದ ಡೇ ಏನೋ ಒಂದು ಡೌಟ್ಸ್ ಇದ್ದೇ ಇರುತ್ತೆ ಹತ್ತು ಜನರಲ್ಲಿ ಒಬ್ಬನಿಗೆ ಅರ್ಥ ಆಗುತ್ತೆ ಸೊ ಆ ಹತ್ತು ಜನರಲ್ಲಿ ಒಬ್ಬರು ನೀವು ಆಗಿದ್ದು ನಿಮಗೂ ಈ ಬಿಟ್ಕಾಯ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದರೆ ಅಥವಾ ಈ ಗ್ಯಾಮ್ಲಿಂಗನ್ನು ಆಡಬೇಕು ಅಂತಿದ್ದರೆ ಲಾಭ ನಷ್ಟಗಳನ್ನು ತಗೊಳ್ಳೋಕ್ಕೆ ನೀವು ರೆಡಿ ಇದ್ದರೆ ಕಾಯಿನಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಆಲ್ ಅಷ್ಟು ಸಡನ್ ಯಾಕೆ ಬಿಟ್ಕಾಯಿನ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ ಎಲ್ಲರೂ ಬಿಟ್ಕಾಯಿನ್ ಬಿಟ್ಕಾಯಿನ್ ಬಿಟ್ ಬಿಟ್ಕಾಯಿನ್ ಗಲಾಟೆಗಳು ಹಗರಣಗಳು ಅದಾಗುತ್ತೆ ಇದಾಗುತ್ತೆ ತಲೆದಂಡ ಏನೇನೋ ಕೇಳ್ತಾ ಇದ್ದೀವಲ್ಲ ಸೊ ಹಾಗಾಗಿ ಪಾಪ ನೀವು ಟಿ ವಿ ನೋಡಿಕೊಂಡು ಏನಿದು ಬಿಟ್ಕಾಯಿನ್ ಒಂದು ತಲೆ ಕೆರ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ಅರ್ಥವಾಗುವ ರೂಪದಲ್ಲಿ ಬಿಟ್ಕಾಯ್ನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ ನಿಮಗೂ ಇಷ್ಟ ಆದರೆ ನೀವು ಗ್ಯಾಂಬಲ್ ಮಾಡ್ಬೋದು ಅನ್ನೋದಾದ್ರೆ ಲಾಭನಷ್ಟಕ್ಕೆ ರೆಡಿ ಇದ್ದರೆ ನೀವು ಇನ್ವೆಸ್ಟ್ ಮಾಡಿ ಆದರೆ ಅಟ್ ದ ಸೇಮ್ ಟೈಮ್ ಒಂದು ಗಮನದಲ್ಲಿರಲಿ ಇಲ್ಲಿ ಲಕ್ಷಾಂತರ ಜನ ಕ್ರಿಪ್ಟೋ ಕರೆನ್ಸಿಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಬಿಟ್ಕಾಯಿನ್ ಹಾಗೆ ಬೇರೆ ಬೇರೆ ಸುಮಾರಿದೆ ಪೇರ್ ಕಾಯಿನ್ ಇದೆ ತಿರಮ್ ಇದೆ ಪೋಲ್ಕಾ ಡಾಟ್ ಇದೆ ಡಾಗಿ ಕಾಯಿನ್ ಇದೆ ಈ ಥರ ಸಾಕಷ್ಟು ಬೇರೆ 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 ಕಾಯಿನ್ಗಳಿದೆ ಎಲ್ಲ ಸಾಕಷ್ಟು ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಮಾಡ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರವಾಗಲಿ ಆರ್ ಬಿ ಐ ಆಗಲಿ ವಿತ್ತ ಸಚಿವಾಲಯ ಆಗಲಿ ಇದಕ್ಕೆ ಮಾನ್ಯತೆಯನ್ನು ಕೊಟ್ಟಿಲ್ಲ ಇದರ ಮೇಲೆ ನಿಮ್ಮಿಷ್ಟ ನಮಸ್ಕಾರ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ